ಇರ್ತಕ್ಕಂಥವರೆಲ್ಲ ಭಾರತೀಯರು ಅಂತ ಹೇಳಿ ನಮಗೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯರೇನು ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿ ಅವ್ರ ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವರೇನು ಎರಡು ಬಣಗಳಿತ್ತು, ಎರಡು ಬಣಗಳಲ್ಲಿ ಒಬ್ಬರು ಸಿ ಎಂ ಮುನಿಯಪ್ಪನ ಕೇಳ್ತಾ ಇದ್ರು, ಇನ್ನೊಂದು ಬಣ ಚಿಕ್ಕಪ್ಪತಾಯಿನೂ ಕೇಳ್ತಾ ಇದ್ರು, ಕೆ ಎಚ್ ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಅವರು ಇವರೆಲ್ಲ ಸೇರಿ ಬೇರೆ ಬೇರೆ ಬಣಗಳಲ್ಲಿ. ಯಾವಾಗ ಇವರಿಬ್ಬರಿಗೂ ತಪ್ಪಿಸಿ ಬೆಂಗಳೂರಲ್ಲಿರ್ತಕ್ಕಂಥ ಗೌತಮಕ್ಕೆ ಕೊಟ್ಟರು, ಗೌತಮಕ್ಕೆ ಟಿಕೆಟ್ ಕೊಟ್ಟಿದ್ದಾದಮೇಲೆ ಅವರಲ್ಲೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು, ಯಾರು ಆಸ್ಪರೆಂಟ್ಸ್ ಇದ್ರು, ಅವ್ರ ಫಾಲೋವರ್ಸ್ ಯಾರಿದ್ರು, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡರುಗಳೇ ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು, ಅದು ನಾವು ಹೇಳಿದ್ದಲ್ಲ, ಅವರು ಹೇಳಿರೋದನ್ನು ನಾವು ಹೇಳಿದ್ದೀರಿ. ನಮ್ಮಪ್ಪ ಯಾವೂರು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು, ನಂದು ಯಾವೂರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು, ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ ಸರ್ಟಿಫಿಕೇಟ್ ನನಗೆ ಬೇಕಾ? ನಮ್ಮ ಕೋಲಾರ ಜಿಲ್ಲೆಯವರು ಆತನ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಅಫಿಡೇವಿಟ್ ಕೊಟ್ಟಿದ್ದಾನಲ್ಲ ನಾಮಿನೇಷನ್ ಹಾಕಿದಾಗ, ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲ ಆನ್ಲೈನಲ್ಲಿ ಸಿಕ್ಕೋಬಿಡುತ್ತೆ ನಿಮಗೆ. ಅವ್ರ ಅಫಿಡೇವಿಟಲ್ಲಿ ಅವ್ರ ಚಿರಾಸ್ತಿ ಚರಾಸ್ತಿ, ಅವರು ಯಾರ್ಯಾರು ಅವರ ಸಂಬಂಧಿಕರು, ಅವರ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾರ್ಯಾರ ಹೆಸರಲ್ಲಿ ಪ್ರಾಪರ್ಟಿ ಎಲ್ಲೆಲ್ಲಿದೆ, ಏನು ಎತ್ತ, ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದಿರಿ, ಎಲ್ಲಿ ಜಮೀನುಗಳಿದೆ ಅಂತ ಬಂದಾಗ ಆ ಅಫಿಡೇವಿಟಲ್ಲಿ ಅವ್ರು ನೋಡಿಸಿದ್ದಾರೆ ಎಲ್ಲ ಯಾವ ರಾಜ್ಯದ್ದು ಅಲ್ಲಿ ಅವ್ರದ್ದು ಹೆಚ್ಚಿಗೆ ಪ್ರಾಪರ್ಟೀಸ್ ಇದೆ, ಅವ್ರ ವಹಿವಾಟು ಯಾವ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿ. ಆಂಧ್ರ ಪ್ರದೇಶ ನಮ್ಮ ದೇಶದಲ್ಲೇ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಅವರು ಇವರು ನಮ್ಮವರಲ್ಲ ನಮ್ಮ ಕಡೆಯವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಅದಕ್ಕೆ ನಾವೇನು ಹೇಳಬೇಕು, ಈ ಥರ ನಿಮ್ಮ ಪಾರ್ಟಿಯವರು ಹಿಂಗೆ ಹೇಳಿದ್ದಾರೆ ಅಂತ ನಾವು ಹೇಳಿದ್ದೀರಿ. ಅದು ಬಿಟ್ಟು ಅವ್ರದ್ದು ಅವ್ರ ತಂದೆಯದು ಸರ್ಟಿಫಿಕೇಟ್ ಆಗಲಿ, ಈ ದೇಶದಲ್ಲಿ ಎಲ್ಲೇ ಹುಟ್ಟಿದ್ರು ನಾವು ಬರ್ತೀರಿ ಅಂತಲೇ ಅದನ್ನು ಪರಿಗಣಿಸ್ಬೋದು. ಫಸ್ಟ್ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರಿಗೆ ಅವರು ಹೋಗಿ ಅದನ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಪಿಸಿ, ನಾನು ಈ ಭಾರತ ದೇಶನವನ್ನೇ ನಾನು ಬಂದು ಚುನಾವಣೆಗೆ ನಿಂತ್ಕೊಂಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಫಸ್ಟ್ ಅವ್ರ ಮನವೊಲಿಸಿ ಜೊತೆಲಿ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡ್ತೀನಿ. ಅದು ಬಿಟ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ಆತನ ನಾನು ಓಟ್ ಹಾಕ್ತೀನಾ, ನಾನು ಓಟ್ ಹಾಕ್ಸ್ತೀನಾ, ನನಗೆ ಸರ್ಟಿಫಿಕೇಟ್ ಆತನದ ಅವಶ್ಯಕತೆ ಇಲ್ಲ, ನಂದು ಯಾವ ಊರು ಅಂತೇಳಿ ಎಲ್ಲ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನಕ್ಕೆ ಮುನ್ಸಾಮಿ ಯಾವ ಊರು ಅಂದರೆ ಟೇಕಲ್ಲಿ ಏಳುಗುಳೆ ಅಂತಲೇ ಹೇಳ್ತಾರೆ, ಮಾಲೂರು ತಾಲೂಕು ಅಂತಲೇ ಹೇಳ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಫಿಡೇವಿಟಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿ ಫಸ್ಟ್ ಅವ್ರನ್ನ ನೋಡಿಕೊಂಡು ಅದನ್ನು ನೀವು ಬಹಿರಂಗಪಡಿಸಿ, ಅವಾಗ ಗೊತ್ತಾಗುತ್ತೆ ಅವ್ರ ಒರಿಜಿನಾಲಿಟಿ ಏನು ಎತ್ತ ಅಂತೇಳಿ. ಅದಕ್ಕೋಸ್ಕರ ಗೌತಮರೇ ನೀವು ಹತಾಶೆ ಆಗಿಬಿಟ್ಟಿದ್ದೀರಿ ಈಗಾಗಲೇ, ಡಿ ಕೆ ಶಿವಕುಮಾರ್ ಹತ್ರ ಹೋಗಿ, ನಿಮ್ಮ ಪಾರ್ಟಿ ಅಧ್ಯಕ್ಷರ ಹತ್ರ ಹೋಗಿ, ನನ್ನ ಜೊತೇಲಿ ಯಾರು ಬರ್ತಾ ಇಲ್ಲ, ನನಗೆ ಯಾರು ಸಾಥ್ ಕೊಡ್ತಾ ಇಲ್ಲ, ದಯವಿಟ್ಟು ನೀವು ಹೇಳಿ ಅನ್ನೋ ಲೆಕ್ಕಾಚಾರದಲ್ಲಿ. ನಿನ್ನೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಕೇಳಿದಾಗ ರಾಹುಲ್ ಗಾಂಧಿ ಅವರು ಬರ್ತಾರೆ, ಬಂದಾಗ ಎಲ್ಲರೂ ಬರ್ತಾರಂತ, ಅವ್ರು ಬಂದಾಗ ಅವ್ರ ಪಾರ್ಟಿಯವರು ಎಲ್ಲರೂ ಬರ್ತಾರೆ. ಈಗೇನು ನಮ್ಮಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಹೋಬಳಿ ವೈದ್ಯರು ಪಂಚಾಯತ್ ವೈದ್ಯರು ನಾವೆಲ್ಲ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ, ಆದರೆ ನಿಮ್ದು ಎಲ್ಲೆಲ್ಲಿ ನಿಮ್ಮದು ಶುರುವಾಗಿದೆ, ಎಲ್ಲೆಲ್ಲಿ ಇದಾಗಿದೆ ಅಂತ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಇದ್ದಾರೆ, ಅವರು ಅವ್ರ ತಂದೆ ಅವ್ರ ತಾಯಿ ಕೋಲಾರ ಜಿಲ್ಲೆಗೋಸ್ಕರ ಅವ್ರದ್ದೇ ಆದಂಥ ಕೊಡುಗೆ ಇದೆ. ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು, ನಾನೇ ಕ್ಯಾಂಡಿಡೇಟು, ನಾವೇ ಕ್ಯಾಂಡಿಡೇಟು, ನರೇಂದ್ರ ಮೋದಿಜಿಯವರಿಗೆ ನಮ್ಮ ಅಭ್ಯರ್ಥಿ ಅಂತೇಳಿ ತೆನೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕ್ಸೋದ್ರ ಮುಖಾಂತರ 300,000 ಹೆಚ್ಚಿಗೆ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಲೂ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲ ಬಂದು ನಾವು ಹೋಗ್ಲಿ ಹೋಗಿ ಎಲ್ಲ ಕಡೆಯೂ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಟಿಫಿಕೇಟನ್ನು ಇಟ್ಕೊಂಡು ನಿಮ್ಮ ಮನೇಲಿ ಇಟ್ಕೊಳ್ಬೇಕು, ನಾವೆಲ್ಲ ನಿಮ್ಮನ್ನು ಪ್ರೆಷರ್ ಮಾಡಿರೋದು ನಿಮ್ಮ ಪಾರ್ಟಿಯವರೇ, ಅದನ್ನ ಹೋಗಿ ನಿಮ್ಮ ಕೆ ಪಿ ಸಿ ಸಿ ಆಫೀಸಲ್ಲಿ